ಹತ್ತನೇ ತಾರೀಕು ಡಿಸೆಂಬರಂದು ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಮಾನ್ಯ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವೀರಭದ್ರ ಪೂಜಾರಿಯವರು ನಮ್ಮ ಸೆಕ್ಷನಿಗೆ ಬಂದರು. ಆಡಳಿತ ಶಾಖೆಗೆ ಬಂದು AS1 ಎಲ್ಲಿದ್ದಾರೆ ಅಂತ ಕೇಳಿದರು. ಮೇಲೆ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳಿದೆ. ಆಮೇಲೆ DS1 ಎಲ್ಲಿ ಅಂದರು. ಅವರು ಜಮಾಬಂದಿಗೆ ಹೋಗಿದ್ದಾರೆ ಸರ್ ಅಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದರು ಎಲ್ಲಿ ಹೋಗಿದ್ದಾರೆ ಅಂದರು. ಸರ್ ಗೊತ್ತಿಲ್ಲ ಅಂತ ಹೇಳಿದೆ. ಏನು ರೀ ಗೊತ್ತಿಲ್ಲ, ಮ್ಯಾನೇಜರ್ ಅಂದರೆ ಜವಾಬ್ದಾರಿ ಇಲ್ವಾ ನಿಮಗೆ, ಏನು ಹಲ್ಕಿಸ್ಕೊಂಡಿದ್ದೀರಾ ಅಂತೇಳಿ ಬೈದರು ಅವರು. ಏನು ನೀವು, ನಾವು ಈ ಥರ ಎಲ್ಲ ಬರಲ್ಲ ಅಂದರೆ ಏನಾದರೂ ಉದ್ದೇಶ ಇಟ್ಕೊಂಡೇ ಬಂದಿರ್ತೀವಿ, ನೀವು ಎಲ್ಲೋದ್ರೂ ನಾನು ಟಾರ್ಗೆಟ್ ಮಾಡ್ತೀನಿ ಅಂತೆಲ್ಲ ಹೇಳಿದರು. ನಾನು ಸುಮ್ಮನೆ ಇದ್ದೆ. ಆಮೇಲೆ ಮತ್ತೆ ಏನು ರೀ ಮಾತಾಡಿದರು, ಗೋಮಟೇಶ್ವರ ಹತ್ರ ನಿಂತಿದ್ರಲ್ಲ ಅಂದರು. ಆದರೂ ನಾನು ಸುಮ್ಮನೆ ಏನೂ ಮಾತಾಡಲಿಲ್ಲ. ಆಮೇಲೆ ನಾನು ಅಲ್ಲಿಂದ ಸುಮ್ಮನೆ ಬೇರೆ ಹೊರಗಡೆ ಹೋಗ್ಬಿಟ್ಟೆ, ಯಾಕೆ ಸುಮ್ಮನೆ ಅವ್ರ ಎದುರುಗಡೆ ಇರಬೇಕು ಅಂತ. ಆಮೇಲೆ ಮತ್ತೆ ನನ್ನನ್ನು ಕರೆಸಿದರು. ಕರೆಸಿ ಎಲ್ರಿ ಹೋಗಿದ್ದೀರಾ, ಏನು ಉತ್ತರ ಕೊಡದೆ ಹೋಗಿದ್ದೀರಲ್ಲ ಅಂದರು. ಏನು ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ. ಇಲ್ಲ ಸರ್, ನನ್ನ ಆಫೀಸ್ ಕೆಲಸಕ್ಕೆ ಇನ್ಫಾರ್ಮೇಷನ್ ತರಕ್ಕೆ ಹೋದೆ ಅಂದೆ. ನಾನು CS ಮೇಡಮ್ ಅವರಿಗೂ ಏಕವಚನದಲ್ಲೆಲ್ಲ ಮಾತಾಡಿ ಕರೆಸ್ತೀನಿ ಅವಳಿಗೆ ಅಂತೆಲ್ಲ ಹೇಳಿದರು. ತುಂಬ ಬೇಜಾರಾಯಿತು. ಆದ್ರೂ ಏನೂ ಮಾತಾಡಲಿಲ್ಲ. ನೀವು 10:30ಗೆಲ್ಲ, ಸಾರಿ 4:30ಗೆಲ್ಲ ಹೋಗ್ಬಿಡ್ತೀರಾ ಮನೆಗೆ ಅಂತ ಹೇಳಿದರು. ನಾನು ಖಂಡಿತವಾಗ್ಲೂ ಹೋಗಲ್ಲ ಸರ್, ನಾನು ಯಾವಾಗಲೂ 7:30-8 ಗಂಟೆಗೆ ನಾನು ಆಫೀಸಿಂದ ಹೋಗೋದು ಕೆಲಸ ಮಾಡಿ ಅಂತ ಹೇಳಿದೆ. ಮತ್ತು ಅವರು, ನಾನು SC ಗೊತ್ತಿದೆಯಾ, ನಿಮ್ಮನ್ನು ಜೈಲಿಗೆ ಹಾಕಿಸ್ಬೋದು, ನೀವು ಮಹಿಳಾ ಆಯೋಗಕ್ಕೆ ಹೋಗ್ತೀರಾ ಅಂತ ಮೇಡಮ್ ಹೇಳಿದರು ಅಂತ ಹೇಳಿದರು. ಇದು ಗೊತ್ತಿಲ್ಲ ಸರ್, ನಾನು ಏನು ಹೇಳಿಲ್ಲ ಅಂತಂದೆ. ಆಮೇಲೆ ಇದು ನಮ್ಮ ಗೌರ್ಮೆಂಟು, ನಮ್ಮ ಗೌರ್ಮೆಂಟಲ್ಲಿ ನಾವು ಏನಲ್ಲಿ ನಮಗೆ ಅಧಿಕಾರ ಇದೆ, ನಾವು ಏನಾದರೂ ಮಾಡ್ತೀವಿ, ಇದು ಪಾರ್ಟ್ ಆಫ್ ದಿ ನಮ್ಮ ಗೌರ್ಮೆಂಟು ಅಂತೇಳಿ ಏನೇನೋ ಬೈತಾ ಇದ್ರು ಸರ್. ನಾನು ಏನೂ ಮಾತಾಡಿಲ್ಲ. ಹಂಗೇಳಿ ಅವರು ಹೋದರು. ಕಚೇರಿ ವೇಳೆಯಲ್ಲಿ ಶ್ರೀ ವೀರಭದ್ರಪ್ಪ ಪೂಜಾರ್ ಮಾನ್ಯ ಅಧ್ಯಕ್ಷರು ಸಾಮಾಜಿಕ ನ್ಯಾಯ ಸಮಿತಿ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರು ಅನಾವಶ್ಯಕವಾಗಿ ನಿಲ್ಲಿಸಿ ಮತ್ತು ಅವರಿಗೆ ಬಂದು ಸಮಯ ಕೆಲಸದ ಸಮಯದಲ್ಲೇ ಬಂದು ಬೇರೆ ಬೇರೆ ಕ್ವಶನ್ಸ್ ಎಲ್ಲ ಕೇಳಿಬಿಟ್ಟು ಕಿರುಕುಳ ನೀಡಿರ್ತಾರೆ ಅಂತ ಹೇಳಿಬಿಟ್ಟು ನನಗೊಂದು ಮನವಿ ಸಲ್ಲಿಸಿದ್ದಾರೆ. ನಮ್ಮ ಸಮಿತಿನಲ್ಲಿ 8 ಜನ ಸದಸ್ಯರಿದ್ದೀವಿ, ಹಾಗಾಗಿ ಈ ಮನವಿ ಬಗ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಧರಣಿನ ಕೂತಿದ್ದೀವಿ ಮಹಿಳೆಯರೆಲ್ಲ ಸೇರಿ. ಹಾಗಾಗಿ ಅದಕ್ಕೆ ಅಲ್ಲಿಗೆ ಇದು ಜಿಲ್ಲಾ ನೌಕರರ ಅಧ್ಯಕ್ಷರು ಹಾಗೂ ಮತ್ತು ನಮ್ಮ CO ಮೇಡಮ್ ಅವರು ಸಹಿತ ನ್ಯಾಯ ಕೊಡಿಸ್ಬೇಕಂತ ನಾವಿಲ್ಲಿ ಎಲ್ಲ ಮಹಿಳೆಯರ ಪರವಾಗಿ ನಾವು ಕೂತಿದ್ದೀವಿ. ಹಾಗೆ ಕೊಡಿಸ್ತಾರೆ ಅಂತ ಹೇಳಿಬಿಟ್ಟು ನಾವು ನಂಬಿ ಈ ಒಂದು ಮುಷ್ಕರನ ಹಮ್ಮಿಕೊಂಡಿದ್ದೀವಿ. ಅವರು ಮನವಿ ತಗೊಂಡು ನಮಗೆ ನ್ಯಾಯ ಕೊಡಿಸಿದ್ರೆ ನಾವು ಇಲ್ಲಿಂದ ಮುಷ್ಕರನ ಕೈಬಿಡ್ತೇವೆ. ಸಮಿತಿಗೆ ನಾವು ಇವಾಗ ಅದೇ ಇಲ್ಲಿಂದ ಒಂದು ನಾವು ಮುಷ್ಕರ ಏನು ನಡೆಸಿದ್ದೀವಿ ಇದನ್ನು ಮಹಿಳಾ ಆಂತರಿಕ ಇದು ಮಹಿಳಾ ಆಯೋಗಕ್ಕೆ ಒಂದು ಕಳಿಸ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧ್ಯಕ್ಷರಿಗೂ ಒಂದು ಕೊಟ್ಟಿದ್ದೀವಿ. ಮಾನ್ಯ CO ಅವ್ರವ್ರಿಗೂ ಸಹಿತ ಒಂದು ಮನವಿನ ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಇದ್ರ ಬಗ್ಗೆ ನಾವು ಕ್ರಮ ತಗೊಳ್ಳೋದಕ್ಕೋಸ್ಕರ ಮಹಿಳಾ ಆಯೋಗಕ್ಕೆ ಒಂದು ಮನವಿನ ಸಲ್ಲಿಸ್ತಾ ಇದ್ದೀವಿ ಇಲ್ಲಿಂದ. ಬಂದ್ಬಿಡಲ್ಲ ಹಿಂಗಿಡ.